ಎಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂತ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಳೆದ ಆನ್ಲೈನ್ ತರಗತಿಯಲ್ಲಿ ನಾವು ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದ ಹಾಗೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಯಾವ ವಿಷಯ ಅಂತಂದ್ರೆ ಅದು ರಾಜನೀತಿ ನಿರ್ದೇಶಕ ತತ್ವಗಳು, DPSP ಅಂತ ಹೇಳಿ ನಾವು ಕರಿತೀವಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ದೇರ್ ಆರ್ 3 ಟೈಪ್ಸ್ ಆಫ್ DPSP. ಒನ್ ಇಸ್ ಸೋಷಲಿಸ್ಟ್ ಪ್ರಿನ್ಸಿಪಲ್, ಸೆಕೆಂಡ್ ಒನ್ ಇಸ್ ಲಿಬರಲ್ ಪ್ರಿನ್ಸಿಪಲ್, ಥರ್ಡ್ ಒನ್ ಇಸ್ ಗಾಂಧಿಯನ್ ಪ್ರಿನ್ಸಿಪಲ್ಸ್. ದೇರ್ ಆರ್ 3 ಪ್ರಿನ್ಸಿಪಲ್ಸ್ ಆಫ್ DPSP ಅಂತ ನಾವು ಕರಿತೀವಿ. ಕಳೆದ ಒಂದು ಆನ್ಲೈನ್ ತರಗತಿಯಲ್ಲಿ ನಿಮ್ಮೊಟ್ಟಿಗೆ ನಾನು ಈ ಒಂದು ಮೊದಲ ಪ್ರಕಾರದಲ್ಲಿ ಬರ್ತಕ್ಕಂಥ ಸಮಾಜವಾದಿ ತತ್ವಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕೊಂಡಿದ್ವಿ. ಅದೇ ರೀತಿಯಾಗಿ ಈ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಇಡೀ ಯಾವುದೇ ಒಂದು ಸರ್ಕಾರಗಳು ಅಧಿಕಾರಕ್ಕೆ ಬಂದ್ರೆ ಆ ಒಂದು ಸರ್ಕಾರಗಳು ಯಾವ ರೀತಿಯಾಗಿ ಅಥವಾ ಯಾವ ಚೌಕಟ್ಟಿನ ಆಧಾರದ ಮೇಲೆ ಆದರ್ಶಿತವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸಬೇಕಂತ ಹೇಳಿ ಇದು ಹೇಳುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಅದೇ ರೀತಿಯಾಗಿ ಮುಂದುವರೆದ ಭಾಗವಾಗಿರ್ತಕ್ಕಂಥ ಎರಡನೇ ಒಂದು ಪ್ರಕಾರ ಯಾವುದು ಅಥವಾ ಒಂದು ಪ್ರಿನ್ಸಿಪಲ್ ಯಾವುದು ಅಂತಂದ್ರೆ ಲಿಬರಲ್ ಪ್ರಿನ್ಸಿಪಲ್ಸ್ ಅಂತ ನಾವು ಕರಿತೀವಿ. ಉದಾರವಾದಿ ತತ್ವಗಳು, ಉದಾರವಾದಿ ತತ್ವಗಳು ಅಂತಂದ್ರೆ ಯಾವುದು, ಈ ಒಂದು ತತ್ವಗಳು ಏನನ್ನ ನಮ್ಗೆ ತಿಳಿಸ್ಕೊಡುತ್ತೆ ಅಂತಕ್ಕಂಥದ್ದನ್ನ ನಾವೀಗ ನೋಡ್ತಾ ಹೋಗೋಣ. ಅಂದ್ರೆ ಉದಾರವಾದಿ ತತ್ವಗಳು ನಮ್ಗೆ ಏನನ್ನ ತಿಳಿಸ್ಕೊಡ್ತಾವಪ್ಪ ಅಂತಂದ್ರೆ ಆ ಉದಾರವಾದಿ ತತ್ವಗಳಲ್ಲಿ ಬರ್ತಕ್ಕಂಥ ಪ್ರಮುಖ ಆರ್ಟಿಕಲ್ಸ್ ಇದೆ 39 ಸಬ್ ಆರ್ಟಿಕಲ್ ಎ ಇದೆ, 44, 45, 49, 50 ಮತ್ತು 51ನೇ ಆರ್ಟಿಕಲ್ ಉದಾರವಾದಿ ತತ್ವಗಳಲ್ಲಿ ಬರ್ತಕ್ಕಂಥ ಅತ್ಯಂತ ಪ್ರಮುಖ ಒಂದು ವಿಧಗಳಾಗಿದೆ. ವಿಧಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಆದರ್ಶಮಯವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನ ನಾನು ಕೊಡ್ತಾ ಹೋಗುತ್ತೆ. ಯಾವ ಯಾವ ವಿಚಾರಗಳನ್ನು ಕೊಡ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಗಮನವಹಿಸೋದಾದ್ರೆ 39 ಸಬ್ ಆರ್ಟಿಕಲ್ ಎ ಅಕಾರ್ಡಿಂಗ್ ಟು 39 ಸಬ್ ಆರ್ಟಿಕಲ್ ಎ ಏನಂತ ಹೇಳುತ್ತಪ್ಪ ಇದು ಅಂತಂದ್ರೆ ಪ್ರೊವೈಡಿಂಗ್ ಫ್ರೀ ಲೀಗಲ್ ಸಿಸ್ಟಮ್ ಟು ದ ಪುವರ್ ಅಂಡ್ ವೀಕ್ ಫ್ಯಾಮಿಲೀಸ್. ಅಂದ್ರೆ 39 ಸಬ್ ಆರ್ಟಿಕಲ್ ಎ ಈ ಒಂದು ವಿಧಿ ಏನನ್ನ ಹೇಳುತ್ತೆ ಅಂತಂದ್ರೆ ಉಚಿತವಾಗಿ ಕಾನೂನಿನ ವ್ಯವಸ್ಥೆಯನ್ನು ಕೊಡಬೇಕು. ಯಾರಿಗೆ ಕೊಡಬೇಕು ಉಚಿತವಾಗಿ ಅಂದ್ರೆ ಬಡ ಮಕ್ಕಳಿಗೆ ಅಥವಾ ಅಲ್ಲಿರ್ತಕ್ಕಂಥ ಬಡ ಮತ್ತು ದುರ್ಬಲ ವರ್ಗದ ಜನರಿಗೆ ನಾವೇನ್ ಕೊಡಬೇಕು ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಉಚಿತವಾಗಿರ್ತಕ್ಕಂಥ ಕಾನೂನಿನ ವ್ಯವಸ್ಥೆಯನ್ನು ಕೊಡಬೇಕಾಗಿದೆ. ಅದಕ್ಕೆ ಇಲ್ಲಿ ಗಮನವಹಿಸಬೇಕು ಉದಾರವಾದಿ ತತ್ವಗಳಲ್ಲಿ ಬರ್ತಕ್ಕಂಥ ಅತ್ಯಂತ ಪ್ರಮುಖ ವಿಧಿಗಳಲ್ಲಿ 39 ಸಬ್ ಆರ್ಟಿಕಲ್ ಎ ಈ ಒಂದು ವಿಧಿ ಏನನ್ನ ಹೇಳುತ್ತೆ ಅಂತಂದ್ರೆ ಬಡ ಮತ್ತು ದುರ್ಬಲ ವರ್ಗದವರಿಗೆ ಕಾನೂನಿನ ವ್ಯವಸ್ಥೆಯನ್ನ ಉಚಿತವಾಗಿ ಕೊಡಬೇಕು. ಅದಕ್ಕೆ ಹೇಳ್ತಾರೆ ಪ್ರೊವೈಡಿಂಗ್ ಫ್ರೀ ಲೀಗಲ್ ಸಿಸ್ಟಮ್ ಟು ದ ಪುವರ್ ಫ್ಯಾಮಿಲಿ ಆರ್ ವೀಕ್ ಆಗಿರ್ತಕ್ಕಂಥ ಫ್ಯಾಮಿಲಿಗಳಿಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ ವೀಕ್ನೆಸ್ ಆಗಿರ್ತಕ್ಕಂಥ ಫ್ಯಾಮಿಲಿಗಳಿಗೆ ನಾವು ಉಚಿತವಾಗಿರ್ತಕ್ಕಂಥ ಕಾನೂನಿನ ವ್ಯವಸ್ಥೆಯನ್ನ ಕೊಡಬೇಕಂತ ಹೇಳಿ ಈ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನ ವ್ಯಕ್ತಪಡಿಸುತ್ತೆ. ಇಡೀ ಭಾರತದ ಸಂವಿಧಾನದಲ್ಲಿ ಬರ್ತಕ್ಕಂಥ ಈ ಒಂದು ರಾಜನೀತಿ ನಿರ್ದೇಶಕ ತತ್ವಗಳು ಏನನ್ನ ಹೇಳುತ್ತೆ ಅಂದ್ರೆ ಆದರ್ಶಮಯವಾಗಿರ್ತಕ್ಕಂಥ ಒಂದು ಆದರ್ಶಯುತವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸಬೇಕಾದ್ರೆ ಮೊದಲಿಗೆ ಅಧಿಕಾರವನ್ನು ನಡೆಸುವಂತವರು, ಮೊದಲಿಗೆ ಆ ಮುಖ್ಯಸ್ಥರಾದವರು, ಆ ಒಂದು ರಾಜ್ಯದ ಯಾವುದೇ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯದ ಸರ್ಕಾರಗಳು ಏನ್ ಮಾಡ್ಬೇಕು ಅಂತಂದ್ರೆ ಈ ರಾಜನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅಧಿಕಾರವನ್ನು ನಡೆಸಬೇಕು. ಈ ಒಂದು ರಾಜನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ನಾವು ಅಧಿಕಾರವನ್ನು ಮಾಡ್ತಾ ಹೋದ್ರೆ ಅದು ಆದರ್ಶಮಯವಾಗಿರ್ತಕ್ಕಂಥ ಅಧಿಕಾರ ಆಗುತ್ತೆ. ಕೇವಲ ಪುಸ್ತಕದಲ್ಲಿ ಅವುಗಳನ್ನು ನೋಡಿದ ಅಷ್ಟೇ ಅಲ್ಲ, ಅದನ್ನ ಕೃತಿಯಲ್ಲೂ ಕೂಡ ಏನ್ ಮಾಡ್ಬೇಕು ಅಂದ್ರೆ ನಾವು ಆದರ್ಶಯುತವಾಗಿರ್ತಕ್ಕಂಥ ಮಾಹಿತಿಗಳನ್ನ ನಮ್ಮ ಸರ್ಕಾರದಲ್ಲಿ ನಾವು ಅನ್ವಯ ಮಾಡ್ಕೋಬೇಕು. ಹಾಗಾದಾಗ ಮಾತ್ರ ಅದು ಸಾರ್ಥಕವಾದಂತ ಒಂದು ಏನು ಅಧಿಕಾರ ಅಂತ ಅನ್ಸ್ಕೊಳಕ್ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ಉದಾರವಾದಿ ತತ್ವಗಳಲ್ಲಿ ಬರ್ತಕ್ಕಂತಹ 39 ಸಬ್ ಆರ್ಟಿಕಲ್ಗೆ ಸ್ಪಷ್ಟವಾಗಿರುತ್ತೆ ಪ್ರೊವೈಡಿಂಗ್ ಫ್ರೀ ಲೀಗಲ್ ಸಿಸ್ಟಮ್ ಟು ದ ಪುವರ್ ಫ್ಯಾಮಿಲಿ ಆರ್ ವೀಕ್ನೆಸ್ ಫ್ಯಾಮಿಲೀಸ್ ಅಂತ ನಾವು ಕರಿತೀವಿ. ಬಡ ಮತ್ತು ದುರ್ಬಲ ವರ್ಗದ ಎಲ್ಲ ಒಂದು ಕುಟುಂಬಗಳಿಗೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಉಚಿತವಾಗಿರ್ತಕ್ಕಂಥ ಕಾನೂನಿನ ವ್ಯವಸ್ಥೆಯನ್ನ, ಆ ಒಂದು ಕಾನೂನಿನ ವ್ಯವಸ್ಥೆಯನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಕೊಡಬೇಕಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಈ ಒಂದು ವಿಧಿ ತಿಳಿಸುತ್ತೆ. ನೆಕ್ಸ್ಟ್ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀರಿ. 44ನೇ ಒಂದು ಆರ್ಟಿಕಲ್ ಏನನ್ನ ಹೇಳುತ್ತೆ ನೋಡಿ, ಅಕಾರ್ಡಿಂಗ್ ಟು 44th ಆರ್ಟಿಕಲ್ ಕಂಪಲ್ಸರಿ ಎಜುಕೇಶನ್ ಶುಡ್ ಬಿ ಪ್ರೊವೈಡಿಂಗ್ ಚಿಲ್ಡ್ರನ್ಸ್ ಏಜ್ 6 to 14 ಅಂದ್ರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅನ್ನ ನಾವು ಕೊಡಬೇಕಾಗುತ್ತೆ. ನಿಮ್ಗೆಲ್ಲ ಗೊತ್ತಿರಲಿ
ಎಲ್ಲಾ ಮಕ್ಕಳಿಗೆ ಯಾವುದೇ ಒಂದು ಮಕ್ಕಳು ತಾರತಮ್ಯವನ್ನು ಮಾಡದಂಗೆ ಎಲ್ಲಾ ಮಕ್ಕಳಿಗೆ 6-14 ವರ್ಷದ ಯಾವ ಮಕ್ಕಳು ಇರ್ತಾರೆ ಆ ಎಲ್ಲಾ ಮಕ್ಕಳಿಗೆ ನಾವು ಏನ್ ಮಾಡಬೇಕು ಅಂತಂದ್ರೆ ಕಂಪಲ್ಸರಿ ಎಜುಕೇಶನ್ ಅನ್ನು ಕೊಡಬೇಕು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತ ಮಾಹಿತಿಯನ್ನ ಇದು ಈ ಆರ್ಟಿಕಲ್ ಅನ್ನು ಏನ್ ಮಾಡುತ್ತೆ ಅಂತಂದ್ರೆ ತಿಳಿಪಡಿಸುವಂತ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಎಲ್ಲ ನಾವೇನಪ್ಪ ಅಂದ್ರೆ ಇದು ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಯಾವ ಯಾವ ಪೋಷಕರಾಗಿರ್ಬೋದು. ಅದಕ್ಕೂ ಮುಗಿಲಾಗಿ ಆ ಸಾರ್ವಜನಿಕರನ್ನ ಆಳ್ತಕ್ಕಂತ ಸರ್ಕಾರಗಳು ಏನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ರಾಜ್ಯಗಳ ಸರ್ಕಾರಗಳು ಏನ್ ಮಾಡ್ಬೇಕು ಅಂತಂದ್ರೆ ಈ ವಿಧಿಯಲ್ಲಿ ಉಲ್ಲೇಖ ಆಗಿರ್ತಕ್ಕಂತ ಎಲ್ಲಾ ಮಾಹಿತಿಗಳನ್ನ ನಾಗರಿಕರಿಗೆ ಯಾವುದೇ ತಾರತಮ್ಯ ಇಲ್ಲ ಏನ್ ಮಾಡ್ಬೇಕು ಅಂದ್ರೆ ಮುಟ್ಟುವಲ್ಲಿ ನಾವು ಯಶಸ್ವಿ ಸಾಧಿಸಬೇಕಾಗುತ್ತೆ. ಸೊ ಹಾಗಾಗಿ ನಾವೇನ್ ಫಸ್ಟ್ ತಿಳ್ಕೋಬೇಕು ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರ್ತಕ್ಕಂತ ಈ ಒಂದು 44 ಏನನ್ನ ಹೇಳುತ್ತೆ ಅಂದ್ರೆ 6-14 ವರ್ಷದ ಮಕ್ಕಳಿಗೆ ಉಚಿತವಾಗಿ ಮತ್ತು ಕಡ್ಡಾಯವಾಗಿರ್ತಕ್ಕಂಥ ಶಿಕ್ಷಣವನ್ನ ದಯಪಾಲಿಸಬೇಕಂತ ಹೇಳಿ ಈ ರಾಜ್ಯ ಸರ್ಕಾರಗಳಿಗೆ ಒಂದು ನಿರ್ದೇಶನವನ್ನ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಕೊಡೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬಹುದು. ಅದಕ್ಕೆ ಹೇಳಿದ್ದೇವೆ ಈ ಒಂದು ಆರ್ಟಿಕಲ್ ಅಲ್ಲಿ 6-14 ವರ್ಷದ ಎಲ್ಲಾ ಮಕ್ಕಳಿಗೆ ಏನ್ ಮಾಡಬೇಕು ಅಂತಂದ್ರೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್, ಉಚಿತವಾಗಿರ್ತಕ್ಕಂಥ ಮತ್ತು ಕಡ್ಡಾಯವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡಬೇಕಂತ ಹೇಳಿ ಹೇಳುತ್ತೆ. ನೆಕ್ಸ್ಟ್ 45 ಏನಂತ ಹೇಳುತ್ತೆ ಅಂದ್ರೆ ಈ 45 ವಿಧಿಯ ಪ್ರಕಾರ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಡ್ರಿ. 45 ವಿಧಿಯ ಪ್ರಕಾರ ಅಕಾರ್ಡಿಂಗ್ ಟು 45th ಆರ್ಟಿಕಲ್ ಇನ್ ಕಾನ್ಸ್ಟಿಟ್ಯೂಷನ್ ಎನ್ಫೋರ್ಸ್ಮೆಂಟ್ ಆಫ್ ಯೂನಿಫಾರ್ಮ್ ಲೀಗಲ್ ಸಿಸ್ಟಮ್ ಥ್ರೂಟ್ ದ ಕಂಟ್ರಿ ಅಂತ ಕರಿತೀವಿ. ನೋಡಿ ಇನ್ನೊಂದ್ಸರಿ ಅರ್ಥ ಮಾಡ್ಕೊಡ್ರಿ. ಈ ಒಂದು 45 ವಿಧಿ ಹೇಳುತ್ತೆ ಏನಂತಂದ್ರೆ ಇಡೀ ದೇಶದಾದ್ಯಂತ ಅಖಂಡ ಭಾರತದಾದ್ಯಂತ ನಾವೇನ್ ಮಾಡ್ಬೇಕಂದ್ರೆ ಏಕರೀತಿಯಾಗಿರ್ತಕ್ಕಂಥ ಕಾನೂನಿನ ಸುವ್ಯವಸ್ಥೆಯನ್ನು ತರಬೇಕು. ಕಾನೂನಿನ ವ್ಯವಸ್ಥೆ ಒಂದೇ ರೀತಿಯಾಗಿರ್ತಕ್ಕಂಥದ್ದಾಗಿರಬೇಕು. ಇಡೀ ಭಾರತದ ಹಲವಾರು ರಾಜ್ಯಗಳಲ್ಲಿ ಇರ್ತಕ್ಕಂಥ ಕಾನೂನುಗಳು ಒಂದೇ ಆಗಿರ್ಬೇಕಂತ ಹೇಳಿ ಸ್ಪಷ್ಟವಾಗಿ ಹೇಳುತ್ತೆ. ಅಕಾರ್ಡಿಂಗ್ ಟು 45th ಆರ್ಟಿಕಲ್ ಎನ್ಫೋರ್ಸ್ಮೆಂಟ್ ಆಫ್ ಯೂನಿಫಾರ್ಮ್ ಲೀಗಲ್ ಸಿಸ್ಟಮ್ ಥ್ರೂಟ್ ದ ಕಂಟ್ರಿ. ಅದಕ್ಕೋಸ್ಕರ ಹೇಳ್ತಾ ಇರೋದು ಎಲ್ಲಾ ಒಂದು ಕಾನೂನಿನ ವ್ಯವಸ್ಥೆ. ಒಂದು ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೇ ಒಂದು ಪ್ರದೇಶದಲ್ಲಿ ಭಾರತದ ಯಾವುದೇ ರಾಜ್ಯಗಳ ಯಾವುದೇ ಜಿಲ್ಲೆಗಳ ಯಾವುದೇ ಪ್ರದೇಶದಲ್ಲಿ ಏನೇ ಒಂದು ಕೇಸ್ ಆದರೂ ಕೂಡ ಆ ಒಂದು ಕೇಸ್ ಆಗಿದೆ ಅಂದ್ರೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಐಪಿಸಿ ಸೆಕ್ಷನ್ಗಳ ಪ್ರಕಾರ ಕರ್ನಾಟಕದಲ್ಲಿ ಒಂದೇ ಆಗಿರುತ್ತೆ, ತಮಿಳುನಾಡಲ್ಲಿ ಒಂದೇ ಆಗಿರುತ್ತೆ, ಸಿಕ್ಕಿಂ ಒಂದೇ ಆಗಿರುತ್ತೆ, ಮೇಘಾಲಯದಲ್ಲಿ ಒಂದೇ ಆಗಿರುತ್ತೆ. ಹೀಗೆ ಹಲವಾರು ರಾಜ್ಯಗಳಲ್ಲಿ ಏನಾಗಿದೆ ಅಂತಂದ್ರೆ ಇಡೀ ದೇಶದಾದ್ಯಂತ ಕಾನೂನಿನ ಒಂದು ಸುವ್ಯವಸ್ಥೆ ಹೇಗಿರಬೇಕು ಅಂತಂದ್ರೆ ಒಂದೇ ರೀತಿಯಾಗಿರಬೇಕು. ಹಂಗಿದ್ದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಬಡವ ಅಥವಾ ಶ್ರೀಮಂತ ಅಂತಕ್ಕಂಥ ಯಾವುದೇ ಒಂದು ಮ್ಯಾಟರ್ ಬರಲ್ಲ, ಡಸಂಟ್ ಮ್ಯಾಟರ್ ಪುವರ್ ಆರ್ ರಿಚ್ ಫ್ಯಾಮಿಲಿ. ಓಕೆ, ಅದನ್ನ ನಾವು ಇಲ್ಲಿ ಏನ್ ಮಾಡಲ್ಲ ಅಂದ್ರೆ ಕನ್ಸಿಡರ್ ಮಾಡೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ 45 ವಿಧಿಯ ಪ್ರಕಾರ ರಾಜನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಏನನ್ನು ಹೇಳುತ್ತೆ ಅಂತಂದ್ರೆ ಈ ಒಂದು ವಿಧಿಯು ನಮಗೆ ತಿಳಿಸ್ಕೊಡುತ್ತೆ ಇಡೀ ದೇಶದಾದ್ಯಂತ ಏಕೀಕೃತವಾಗಿರ್ತಕ್ಕಂತ ಒಂದು ಕಾನೂನಿನ ಸುವ್ಯವಸ್ಥೆ ಇರಬೇಕಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡುತ್ತೆ. ಅದಕ್ಕೋಸ್ಕರವೇ ನಾವು ಹೇಳ್ತೀವಿ ಎನ್ಫೋರ್ಸ್ಮೆಂಟ್ ಆಫ್ ಯೂನಿಫಾರ್ಮ್ ಲೀಗಲ್ ಸಿಸ್ಟಮ್ ಥ್ರೂಟ್ ದ ಕಂಟ್ರಿ ಅಂತ ಹೇಳಿ ಕರಿತೀವಿ. ಇದು 45 ವಿಧಿ ಆಗಿರುತ್ತೆ. 49 ವಿಧಿ ಏನನ್ನ ಹೇಳಿ, ಪ್ರೊಟೆಕ್ಟಿಂಗ್ ದ ಕಲ್ಚರಲ್ ಆರ್ಕಿಟೈಪ್ಸ್ ಎನ್ಸೆಂಟ್ ಹಿಸ್ಟೋರಿಕಲ್ ಮೋನ್ಯುಮೆಂಟ್ಸ್ ಆರ್ ಆಬ್ಜೆಕ್ಟ್ಸ್ ಅಂತ ನಾವು ಕರಿತೀವಿ. ಅಂದ್ರೆ ಎನ್ಸೆಂಟ್ ಹಿಸ್ಟೋರಿಕಲ್ ಮೋನ್ಯುಮೆಂಟ್ಸ್ ಅಂದ್ರೆ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಇಲ್ಲಿರ್ತಕ್ಕಂಥ ಇಡೀ ಸಾಂಸ್ಕೃತಿಕ ಅಥವಾ ಸಾಂಸ್ಕೃತಿಕ ಪ್ರತೀಕಗಳಾಗಿರ್ತಕ್ಕಂಥ ಪ್ರಾಚೀನ ಭಾರತದ ಐತಿಹಾಸಿಕವಾಗಿರತಕ್ಕಂಥ ಸ್ಮಾರಕಗಳಾಗಿರ್ಬೋದು, ಐತಿಹಾಸಿಕ ಕಟ್ಟಡಗಳಾಗಿರ್ಬೋದು, ಆ ಇತಿಹಾಸಕ್ಕೆ ಸಂಬಂಧಪಟ್ಟ ಹಲವಾರು ವಸ್ತುಗಳನ್ನ ಅವಶೇಷಗಳನ್ನ ರಕ್ಷಣೆ ಮಾಡತಕ್ಕಂಥದ್ದು ಪ್ರತಿಯೊಂದು ರಾಜ್ಯ ಸರ್ಕಾರಗಳ ಒಂದು ಕರ್ತವ್ಯ ಆಗಿರುತ್ತೆ, ಅದನ್ನ ಭಾವಿಸಬೇಕು. ಇಲ್ಲಿ ನಾವು ಗಮನಿಸಬೇಕಂತ ಅಂದ್ರೆ ಪುರಾತತ್ವ ಇಲಾಖೆ ಅಂತ ಇರುತ್ತೆ, ಎಲ್ಲಾ ರಾಜ್ಯ ಸರ್ಕಾರಗಳು ಏನ್ ಮಾಡ್ತು ಅಂದ್ರೆ ಟೂರಿಸಂ ಡಿಪಾರ್ಟ್ಮೆಂಟ್ ಅನ್ನ ಮಾಡಿದೆ. ಆ ಟೂರಿಸಂ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ಆ ಟೂರಿಸಂ ಡಿಪಾರ್ಟ್ಮೆಂಟ್ ಗಳ ಕೆಲಸ ಇಷ್ಟೇ, ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಏನೇನಾಗಿದೆ ಏನಿಲ್ಲ ಎಲ್ಲ ಒಂದು ಮಾಹಿತಿಯನ್ನು ಪಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಹಂಪಿಯಲ್ಲಿದೆ, ಹಂಪಿಯಲ್ಲಿ ಇರ್ತಕ್ಕಂಥ ಹಲವಾರು ಐತಿಹಾಸಿಕ ಸ್ಮಾರಕಗಳಾಗಿರ್ಬೋದು, ಆ ಸ್ಮಾರಕಗಳ ರಕ್ಷಣೆ ಪ್ರತಿಯೊಂದು ರಾಜ್ಯ ಸರ್ಕಾರಗಳ ಒಂದು ಹೊಣೆಯಾಗಿರುತ್ತೆ. ಇಡೀ ಭಾರತದಲ್ಲಿ ಸಿಗುವಂತ ಐತಿಹಾಸಿಕ ಪುರಾವೆಗಳು, ಐತಿಹಾಸಿಕ ದೇವಸ್ಥಾನಗಳು, ಐತಿಹಾಸಿಕವಾಗಿರ್ತಕ್ಕಂಥ ಹಲವಾರು ಪ್ರಾಚೀನ ಮೂಲಾಧಾರಗಳೇನಿದೆ ಅವೆಲ್ಲವನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸ ಯಾರ್ದಾಗಿರುತ್ತೆ ಅಂದ್ರೆ ಒಂದು ರಾಜ್ಯ ಸರ್ಕಾರದ ಒಂದು
ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯ ಆಗಿರುತ್ತೆ. ಅದಕ್ಕೆ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ 49ನೇ ವಿಧಿಯ ಪ್ರಕಾರ ಪ್ರೊಟೆಕ್ಟಿಂಗ್ ಕಲ್ಚರಲ್ ಆರ್ಕಿಟೈಪ್ಸ್ ಎನ್ಸೆಡ್ ಹಿಸ್ಟೋರಿಕಲ್ ಮೊನುಮೆಂಟ್ಸ್ ಅಂಡ್ ಆಬ್ಜೆಕ್ಟ್ಸ್ ಅಂತ ನಾವು ಕರಿತೀವಿ. ಇವುಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಸಾಂಸ್ಕೃತಿಕವಾಗಿರ್ತಕ್ಕಂಥ ಪ್ರತೀಕಗಳಂತ ಕರಿತೀವಿ. ಇಡೀ ಭಾರತದ ಔನ್ನತ್ಯಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಸಾಕ್ಷಿಗಳಂತಂದ್ರೆ ಐತಿಹಾಸಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೋನುಮೆಂಟ್ಸ್ ಆಗಿರ್ಬೋದು, ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಮೇನ್ ಸೈಟ್ಸ್ ಆಗಿರ್ಬೋದು, ಇವುಗಳನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಎಕ್ಸ್ಕವೇಷನ್ ಆಗಿರ್ಬೋದು, ಇವನ್ನ ಉತ್ಖನನದ ಮೂಲಕ ಅಥವಾ ಉತ್ಖನನ ಮಾಡಿ ಆ ಒಂದು ಇತಿಹಾಸದ ಶ್ರೀಮಂತಿಕೆಯನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸ ಪ್ರತಿಯೊಂದು ರಾಜ್ಯ ಸರ್ಕಾರಗಳದ್ದಾಗಿರುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ತಿಳ್ಕೊಬೇಕು, ಇತಿಹಾಸದ ಒಂದು ಸಾಕಷ್ಟು ಪ್ರಮುಖ ಪುರಾವೆಗಳನ್ನ, ದೇವಸ್ಥಾನಗಳನ್ನ, ದೈವಿಕ ಶಕ್ತಿ ಇಲ್ಲಿ ಸಾಕಷ್ಟು ನಂಬಿಕೆಯನ್ನು ಉಳ್ಳಂತ ಭಾರತದ ಜನಾಂಗ ಏನ್ ಮಾಡುತ್ತೆ ಅಂತಂದ್ರೆ ಈ ಎಲ್ಲಾ ಸ್ಮಾರಕಗಳನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಾಗರಿಕರದ್ದು ಇದೆ, ಅದ್ರ ಜೊತೆಗೆ ಹೆಚ್ಚಿನ ಜವಾಬ್ದಾರಿ ಯಾಕಿದೆ ಅಂತಂದ್ರೆ ರಾಜ್ಯ ಸರ್ಕಾರಗಳದ್ದು ಇರುತ್ತೆ. ಸೊ ಹಾಗಾಗಿ ಆ ಒಂದು ಪುರಾತತ್ವ ಇಲಾಖೆ ಇರೋದ್ರಿಂದ, ಟೂರಿಸಂ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನಾವೇನಾಗಿದೆ ಅಂತಂದ್ರೆ ಇವತ್ತು ಹಲವಾರು ಈ ಶ್ರವಣ ಬೆಳಗೊಳಾಗಿರ್ಬೋದು, ತಮಿಳ್ನಾಡಲ್ಲಿ ಇರ್ತಕ್ಕಂಥ ಮಹಾಬಲಿಪುರಂ ಆಗಿರ್ಬೋದು, ಹಂಪಿ ಆಗಿರ್ಬೋದು, ಪಟ್ಟದಕಲ್ಲು, ಹೈಬಳೆ, ಈ ತರದ ಹಲವಾರು ನಾವು ಟೂರಿಸ್ಟ್ ಪ್ಲೇಸ್ ಗಳನ್ನು ನೋಡ್ತಾ ಹೋಗ್ತೀವಿ. ಅದಕ್ಕೆ ಮೂಲ ಕಾರಣ ಏನಪ್ಪಂದ್ರೆ ರಾಜ್ಯ ಸರ್ಕಾರದ ಕರ್ತವ್ಯ ಇರುತ್ತೆ, ಪುರಾತತ್ವ ಇಲಾಖೆದು, ಅಲ್ಲಿರ್ತಕ್ಕಂಥ ಟೂರಿಸಂ ಡಿಪಾರ್ಟ್ಮೆಂಟ್ ಏನ್ ಮಾಡ್ಬೇಕು ಅಂತಂದ್ರೆ ಇವುಗಳನ್ನ ಸಂಸ್ಕೃತಿಯ ಒಂದು ಪ್ರತೀಕಗಳನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ಕೆಲಸವನ್ನ ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಇದು 49ನೇ ಆರ್ಟಿಕಲ್ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ನಮಗೆ ತಿಳಿಸ್ಕೊಡುತ್ತೆ. ನೆಕ್ಸ್ಟ್ 50ನೇ ಒಂದು ಆರ್ಟಿಕಲ್ ನಮ್ಗೆ ಏನನ್ನ ಹೇಳುತ್ತೆ ಅಂದ್ರೆ ಪ್ರೊವೈಡಿಂಗ್ ಟು ದ ಯೂನಿಫೈಡ್ ಜುಡಿಷಿಯರಿ ಸಿಸ್ಟಮ್, ಪ್ರೊವೈಡಿಂಗ್ ಯೂನಿಫೈಡ್ ಜುಡಿಷಿಯರಿ ಸಿಸ್ಟಮ್ ಇನ್ ಇಂಡಿಯಾ. ಅಂದ್ರೆ ಇಡೀ ಭಾರತದಲ್ಲಿ ಏನಾಗಿದೆ ಅಂತಂದ್ರೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಡ್ರಿ. 50ನೇ ವಿಧಿ ಹೇಳುತ್ತೆ ಏನಂತಂದ್ರೆ ಇಡೀ ಭಾರತದಲ್ಲಿ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇರಬೇಕು. ಯಾಕೆ ನ್ಯಾಯಾಂಗವನ್ನು ನಾವು ಏಕೀಕೃತವಾಗಿಟ್ಟಿದೀವಿ ಅಂದ್ರೆ ಯಾಕೆ ಆ ಒಂದು ನ್ಯಾಯಾಂಗದ ವ್ಯವಸ್ಥೆಯನ್ನ ಕಾರ್ಯಾಂಗದಿಂದ ದೂರ ಮಾಡಿದೀವಿ ಅಂತಂದ್ರೆ ನ್ಯಾಯಾಂಗದ ಮೇಲೆ ಕಾರ್ಯಾಂಗದ ಪ್ರಭಾವ ಇದ್ದಾಗ ಅಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ನ್ಯಾಯ ಅಲ್ಲಿ ಹೊರಬರಬಹುದೇ ಅನ್ನೋ ಒಂದು ಅನುಮಾನ ಇರುತ್ತೆ. ಆ ಹೊರಬರದೇ ಇರಬಹುದು. ಹಾಗಾಗಿ ಏನ್ ಮಾಡಿದಾರೆ ಅಂದ್ರೆ ಕಾರ್ಯಾಂಗವನ್ನು ದೂರಕ್ಕೆ ಇಟ್ಟು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಪ್ರೊವೈಡಿಂಗ್ ಎ ಯೂನಿಫೈಡ್ ಜುಡಿಷಿಯರಿ ಸಿಸ್ಟಮ್ ಇನ್ ಇಂಡಿಯಾ. ಅದಕ್ಕೆ ಹೇಳ್ತಾರೆ ಏಕೀಕೃತವಾಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯನ್ನ ಇಡೀ ಭಾರತದ ಸಂವಿಧಾನದಲ್ಲಿ ಸಾಕಷ್ಟು ಉಪಬಂಧಗಳ ಮೂಲಕ ಸಾಕಷ್ಟು ಶ್ರೀಮಂತಿಕೆಯಿಂದ ಸರ್ವೋಚ್ಚ ನ್ಯಾಯಾಲಯ ಇಡೀ ಒಂದು ಭಾರತದಲ್ಲಿ ಏನಾಗಿದೆ ಅಂತಂದ್ರೆ ಸಾಕಷ್ಟು ಒಂದು ಪರಮೋಚ್ಚವಾಗಿರ್ತಕ್ಕಂಥ ಅಧಿಕಾರವನ್ನು ಪಡ್ಕೊಂಡಿದೆ. ನೋಡಿ, ಇವತ್ತೇನಾದ್ರೂ ಫಂಡಮೆಂಟಲ್ ರೈಟ್ ನಮ್ಗೆ ಏನಾದ್ರೂ ಸಿಕ್ಕಿಲ್ಲ ಅನ್ನೋದಾದ್ರೆ ಅಂತ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮೊರೆ ನಾವು ಹೋಗ್ಬೋದು, ಅದ್ರ ನಿಮಗೆಲ್ಲ ಗೊತ್ತೇ ಇದೆ. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ತಿಳ್ಕೊಬೇಕಾದಿಷ್ಟೇ. 50ನೇ ವಿಧಿಯ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇರಬೇಕು. ಕಾರ್ಯಾಂಗವನ್ನು ಬಿಟ್ಟು ನ್ಯಾಯಾಂಗ ವ್ಯವಸ್ಥೆಯನ್ನು ಯಾಕೆ ಮಾಡ್ತಾರೆ ಅಂತಂದ್ರೆ ನ್ಯಾಯಾಂಗದ ಮೇಲೆ ಕಾರ್ಯಾಂಗದ ಪ್ರಭಾವ ಇರಬಾರದು. ಆ ಉದ್ದೇಶಕ್ಕಾಗಿ ನ್ಯಾಯಾಂಗ ವ್ಯವಸ್ಥೆಯನ್ನು ಅತ್ಯಂತ ದೂರಕ್ಕೆ ಇಟ್ಟಿದ್ದಾರೆ. ಆ ಒಂದು ದೂರ ಇಟ್ಟಿರೋದ್ರಿಂದ, ಏಕೀಕೃತವಾಗಿರತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಮಾಡಿದ್ರಿಂದಾಗಿ ಏನಾಗಿದೆ ಅಂದ್ರೆ ಇವತ್ತು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನ್ಯಾಯ ಅಥವಾ ಒಂದು ತೀರ್ಪುಗಳು ಹೊರಬರೋದನ್ನ ನಾವು ಉದಾಹರಣೆಯನ್ನು ಸ್ಮರಿಸಬಹುದು. ಅಯೋಧ್ಯೆ ರಾಮ ಜನ್ಮಭೂಮಿ ಏನಿದೆ ಅಯೋಧ್ಯೆಯಲ್ಲಿ ಅದನ್ನ ನಿರ್ಮಾಣ ಮಾಡಬೇಕಾದ್ರೆ ಇವತ್ತು ಅದ್ರ ಮೂಲ ಕಾರಣ ಏನಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಐತಿಹಾಸಿಕವಾಗಿರ್ತಕ್ಕಂಥ ತೀರ್ಪನ್ನು ಕೊಟ್ಟಿದೆ. ಹಂಗ್ ಕೊಡಬೇಕಂದ್ರೆ ಅದಕ್ಕೆ ಮೂಲ ಕಾರಣ ಏನು? ಪರಮೋಚ್ಚವಾಗಿರ್ತಕ್ಕಂಥ ಅಧಿಕಾರಗಳಿದೆ. ಇಡೀ ಭಾರತದ ಸಂವಿಧಾನದಲ್ಲಿ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ, ಯೂನಿಫೈಡ್ ಜುಡಿಷಿಯರಿ ಸಿಸ್ಟಮ್ಗೆ ನಾವು ಸಾಕಷ್ಟು ಒತ್ತು ಕೊಟ್ಟಿದ್ದೀವಿ. ಹಾಗಾಗಿ ಯಾವುದೇ ಒಬ್ಬ ಬಡವ, ಯಾವುದೇ ಒಬ್ಬ ಶ್ರೀಮಂತ ಅಂದಾಗೆ ಎಲ್ಲರಿಗೂ ಕಾನೂನಿನ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಗಳು ನಮ್ಗೆ ಏನಾಗ್ತವೆ ಅಂತಂದ್ರೆ ಎಲ್ರಿಗೂ ಸರಿಸಮಾನವಾಗಿ ಹಂಚಿಕೆ ಆಗಿರ್ತವೆ. ಅದಕ್ಕೋಸ್ಕರ ಕಾನೂನಿನ ಮುಂದೆ ನೀವು ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಮಾಹಿತಿಯನ್ನ ಈ ಒಂದು ವಿಧಿ ಸ್ಪಷ್ಟವಾಗಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ನೋಡ್ರಿ, ಡೆವಲಪಿಂಗ್ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್, ಮತ್ತೆ ಅಲ್ಲಿ ಕನ್ಸರ್ಟ್ಸ್ ಅಂತ ಕರಿತೀವಿ, ಕನ್ಸರ್ಟ್ ಆಗಿರ್ಬೋದು, ಅವಾಯ್ಡಿಂಗ್ ದ ಕಾಂಟ್ರವರ್ಸಿ ಅಂತಕ್ಕಂಥದ್ದು. ಅಂದ್ರೆ ನಾವು ಯಾವುದನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂದ್ರೆ ಒಂದು ರಾಷ್ಟ್ರ ಅಭಿವೃದ್ಧಿ ಅಂತ ದಾಖಲಾಗಬೇಕು ಅಂತಂದ್ರೆ ಪ್ರಮುಖವಾಗಿ ಏನ್ ಬೇಕು ಅಂತಂದ್ರೆ ಕೇವಲ ದೇಶೀಯ ಉತ್ಪನ್ನಗಳು, ದೇಶೀಯ ವ್ಯವಹಾರಗಳು ಮಾತ್ರ ಸಾಧ್ಯ ಇಲ್ಲ. ಅದಕ್ಕೇನ್ ಬೇಕು ಅಂದ್ರೆ ವಿದೇಶದ ಸಂಬಂಧ ಬೇಕು. ರಾಷ್ಟ್ರೀಯ ಮಟ್ಟದ ವ್ಯವಹಾರಗಳು, ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧಗಳು,
ದೇಶ ದೇಶಗಳ ಮಧ್ಯೆ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಗೌರವಾನ್ವಿತವಾಗಿರತಕ್ಕಂತ ರಾಜತಾಂತ್ರಿಕ ಸಂಬಂಧಗಳಿರಬೇಕು. ಇಸ್ ಅ ವಂಡರ್ಫುಲ್ ರಿಲೇಶನ್ ಯಾವುದರಲ್ಲಿ ಇರಬೇಕು ಅಂತಂದ್ರೆ ನೇಷನ್ ಟು ನೇಷನ್ ಇಲ್ಲಿ ಯಾವ ಯಾವ ವಿಚಾರದಲ್ಲಿ ಇರಬೇಕು ಅಂತಂದ್ರೆ ಒಪ್ಪಂದಗಳಾಗಿರ್ಬೋದು ನೋಡ್ರಿ ಅರ್ಥ ಮಾಡ್ಕೋಬೇಕು ಒಪ್ಪಂದಗಳಾಗಿರ್ಬೋದು ಇವುಗಳನ್ನು ಮಾಡ್ಕೋಬೇಕಾದ್ರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ಗೌರವವನ್ನು ಇಟ್ಕೊಂಡಾಗ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮಧ್ಯೆ ವಿದೇಶಿ ವ್ಯಾಪಾರಗಳಲ್ಲಿ ವಿದೇಶಿ ಒಪ್ಪಂದಗಳಲ್ಲಿ ಅಥವಾ ವ್ಯವಹಾರಗಳಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಒಂದು ರಾಷ್ಟ್ರವನ್ನ ನಂಬಿಕೆಯಿಂದ ನಾವು ನೋಡಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ಸ್ಪಷ್ಟವಾಗಿ ಹೇಳಿದರೆ 51ನೇ ವಿಧಿಯ ಪ್ರಕಾರ ಯಾವುದೇ ಒಂದು ರಾಷ್ಟ್ರ ಏನ್ ಮಾಡಬೇಕು ಅಂತಂದ್ರೆ ಅಭಿವೃದ್ಧಿ ಸಾಧಿಸಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧಗಳನ್ನು ಬೆಳೆಸ್ಕೋಬೇಕು, ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಗೌರವಾನ್ವಿತವಾಗಿರ್ತಕ್ಕಂಥ ಸಂಬಂಧಗಳನ್ನು ಬೆಳೆಸ್ಕೋಬೇಕು, ರಾಷ್ಟ್ರದ ವಿವಾದಗಳನ್ನ ರಾಷ್ಟ್ರದ ಗಡಿ ವಿಚಾರಗಳನ್ನ ಅವುಗಳನ್ನ ಯುದ್ಧಗಳನ್ನ ಎಲ್ಲವನ್ನೂ ತ್ಯಜಿಸಿ ನಾವು ಏನ್ ಮಾಡಬೇಕು ಅಂದ್ರೆ ಶಾಂತಿಯುತವಾಗಿರ್ತಕ್ಕಂಥ ಒಪ್ಪಂದಗಳ ಮೂಲಕ ಸಂಧಾನಗಳ ಮೂಲಕ ನಾವೇನ್ ಮಾಡಬೇಕು ಅಂತಂದ್ರೆ ರಾಷ್ಟ್ರಗಳ ಮಧ್ಯೆ ನಾವು ಗೌರವಾನ್ವಿತವಾಗಿರ್ತಕ್ಕಂಥ ಸಂಬಂಧಗಳನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ. ಇದು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನ ನಮಗೆ ಕೊಡ್ತಾ ಹೋಗುತ್ತೆ. ಇದೇನಪ್ಪಾ ಲಿಬರಲ್ ಪ್ರಿನ್ಸಿಪಲ್ಸ್ ಅಂತ ನಾವು ಕರಿತೀವಿ. ಸೆಕೆಂಡ್ ಪ್ರಿನ್ಸಿಪಲ್ ಯಾವುದಂದ್ರೆ ಲಿಬರಲ್ ಪ್ರಿನ್ಸಿಪಲ್ ಉದಾರವಾದಿ ತತ್ವಗಳಲ್ಲಿ ಬರ್ತಕ್ಕಂಥ ಎಲ್ಲ ವಿಧಿಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಆದರ್ಶಮಯವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದೆ. ಈ ವಿಚಾರಗಳನ್ನ ನಮ್ಮ ಸರ್ಕಾರಗಳು ಏನಾದ್ರೂ ಅನ್ವಯ ಮಾಡಿಕೊಂಡ್ರೆ ರಾಮರಾಜ್ಯ ಕಲ್ಯಾಣ ರಾಷ್ಟ್ರ ಅಂತ ಕರಿತೀವಲ್ಲ ಆ ಎಲ್ಲಾ ಪರಿಕಲ್ಪನೆ ಸಾಕಾರ ಆಗುವಲ್ಲಿ ಸಾಕಷ್ಟು ಇಲ್ಲೇನಾಗುತ್ತೆ ಅಂದ್ರೆ ಅವಕಾಶಗಳು ಉಂಟು. ಬಟ್ ನಾವು ಅದನ್ನ ಏನ್ ಮಾಡಲ್ಲ ಅಂದ್ರೆ ಅನ್ವಯ ಮಾಡಿಕೊಳ್ಳುವಲ್ಲಿ ಸಾಕಷ್ಟು ಎಡುತ್ತಾ ಇದ್ದೀವಿ. ಅದನ್ನು ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಇಸ್ ಲಾಸ್ಟ್ ಪ್ರಿನ್ಸಿಪಲ್ ಯಾವಂದ್ರೆ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಂತ ನಾವು ಕರಿತೀವಿ. ಗಾಂಧಿವಾದ ತತ್ವಗಳು ಯಾವ್ಯಾವು ಅನ್ನೋದನ್ನ ನಾವು ಮುಂದಾಗಿ ನೋಡ್ತಾ ಹೋಗೋಣ. 40th ಆರ್ಟಿಕಲ್ ಹೇಳುತ್ತೆ ಗಾಂಧಿವಾದ ತತ್ವಗಳಲ್ಲಿ ಹೇಳ್ತಕ್ಕಂಥ ಒಂದು ಪ್ರಮುಖ ವಿಚಾರಗಳು ಈ ವಿಧಿಗಳಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತೀವಿ. 40ನೇ ವಿಧಿ ಏನನ್ನು ಹೇಳುತ್ತೆ ನಾವು ತಿಳ್ಕೊಳ್ಳೋಣ. 40ನೇ ವಿಧಿ ಸ್ಪಷ್ಟವಾಗಿ ಹೇಳುತ್ತೆ ಪ್ರತಿಯೊಂದು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿಗಳನ್ನ ನಿರ್ಮಾಣ ಮಾಡಿ ಅವುಗಳು ಸುವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುವಂತೆ ರಾಜ್ಯ ಸರ್ಕಾರಗಳು ಏನ್ ಮಾಡಬೇಕು ಅದಕ್ಕೆ ಒತ್ತು ಕೊಡಬೇಕು. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ 40ನೇ ವಿಧಿಯ ಪ್ರಕಾರ ಗಾಂಧಿವಾದದ ತತ್ವಗಳಲ್ಲಿ ಹೇಳ್ತಕ್ಕಂಥ ವಿಚಾರಗಳನ್ನ ನಾನು ತಿಳಿಸ್ತಾ ಇದ್ದೀನಿ. 40ನೇ ವಿಧಿಯ ಪ್ರಕಾರ ಪ್ರತಿಯೊಂದು ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಗಳನ್ನ ನಿರ್ಮಾಣ ಮಾಡಿ ಆ ಗ್ರಾಮ ಪಂಚಾಯತಿಗಳು ಸುವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ಅವು ಆಡಳಿತವನ್ನು ನಡೆಸುವಂತ ಆಗ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ತಾರೆ. ಅದಕ್ಕೆ ನೋಡಿ ಪ್ರತಿಯೊಂದು ರಾಜ್ಯ ಸರ್ಕಾರಗಳು ಇವತ್ತು ಸ್ಥಳೀಯ ಮಟ್ಟದ ಆಡಳಿತವತ್ತು ಪರಿಣಾಮಕಾರಿಯಾಗಿ ಬೀರ್ತಾ ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳ ಒಂದು ಆಡಳಿತ. ನೋಡಿ ಇವತ್ತು ಗ್ರಾಮ ಪಂಚಾಯತಿ ಇಲ್ಲ ಅಂದಿದ್ರೆ ನಮಗೆ ನಿಮಗೆ ಬೇಕಾಗಿರ್ತಕ್ಕಂಥ ಆಡಳಿತ ಬೇಗ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ 1983ರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಗ್ರಾಮ ಪಂಚಾಯತ್ ಪಂಚಾಯತ್ ರಾಜ್ ಇಲಾಖೆಯನ್ನ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತಂದಿದ್ದಾರೆ. ಆ ಪಂಚಾಯತ್ ರಾಜ್ ವ್ಯವಸ್ಥೆ ಏನನ್ನ ಹೇಳ್ತಂದ್ರೆ GPZPTP ಅಂತ ಹೇಳ್ತಾರೆ. ಜಿಪಿ ಮೀನ್ಸ್ ಗ್ರಾಮ ಪಂಚಾಯತ್, ಟಿಪಿ ಮೀನ್ಸ್ ತಾಲೂಕ್ ಪಂಚಾಯತ್, ಜೆಡ್ಪಿ ಮೀನ್ಸ್ ಜಿಲ್ಲಾ ಪಂಚಾಯತ್. ಇದು ಏನ್ ಹೇಳ್ತದೆ 40ನೇ ಆರ್ಟಿಕಲ್ ನ ಪ್ರಕಾರ ಪ್ರತಿಯೊಂದು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತ್ಗಳನ್ನು ನಿರ್ಮಿಸಿ ಆ ಒಂದು ಗ್ರಾಮ ಪಂಚಾಯತ್ಗಳ ಆಡಳಿತ ಸುವ್ಯವಸ್ಥಿತವಾಗಿ ನಡೆಯುವಂತ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಯಾರ್ದಾಗಿದೆ ರಾಜ್ಯ ಸರ್ಕಾರಗಳದ್ದು. ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯ ಅಂತ ಹೇಳಿ ಭಾವಿಸ್ತಕ್ಕಂತ ಇದರಲ್ಲಿ ಉಲ್ಲೇಖ ವಿಧಿಯ ಪ್ರಕಾರ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಏನಂತಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬುಡಕಟ್ಟು ಜನಾಂಗದವರಿಗೆ ಶೋಷಣೆಯಿಂದ ರಕ್ಷಣೆಯನ್ನು ಮಾಡಬೇಕು. ನೋಡ್ರಿ ಪ್ರಮುಖವಾಗಿರ್ತಕ್ಕಂಥ ಆರ್ಟಿಕಲ್ ಇದು. 46ನೇ ವಿಧಿಯ ಪ್ರಕಾರ ಸ್ಪಷ್ಟವಾಗಿ ಹೇಳ್ತಾರೆ ಸಮಾಜದಲ್ಲಿ ಇರ್ತಕ್ಕಂತಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ, ಬುಡಕಟ್ಟು ಜನಾಂಗದವರಿಗೆ ಶೋಷಣೆಗಳಿಂದ ರಕ್ಷಿಸಬೇಕಾದಂತಹ ಪ್ರಧಾನವಾಗಿರ್ತಕ್ಕಂಥ ಕರ್ತವ್ಯ ಯಾರಾಗಿರುತ್ತೆ ಪ್ರತಿಯೊಂದು ರಾಜ್ಯಗಳ ಕರ್ತವ್ಯ ಆಗಿರುತ್ತೆ. ಅದಕ್ಕೆ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಮಾಡಿದರೆ ಗಮನಿಸಬೇಕು ಕಲಂ 46 ಪ್ರಕಾರ ಪ್ರೊಟೆಕ್ಟಿಂಗ್ ದ ಎಸ್ಸಿ ಎಸ್ಟಿ ಅಂತ ನಾವೇನ್ ಕರಿತೀವಿ ಸಮಾಜದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳನ್ನ, ಬುಡಕಟ್ಟುಗಳನ್ನ ಅವರಿಗೆ ಆಗ್ತಾ ಇರ್ತಕ್ಕಂಥ ಹಲವಾರು ಶೋಷಣೆಗಳಿಂದ ನಾವು ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ಪ್ರತಿಯೊಂದು ರಾಜ್ಯ ಸರ್ಕಾರಗಳು ಮಾಡ್ಬೇಕಂತ ಹೇಳಿ
ಈ ಗಾಂಧಿವಾದದ ತತ್ವಗಳ ಅಡಿಯಲ್ಲಿ ಬರ್ತಕ್ಕಂತ 46ನೇ ವಿಧಿ ಸ್ಪಷ್ಟವಾಗಿ ನಮಗೆ ಉಲ್ಲೇಖ ಮಾಡುತ್ತೆ. ಅರ್ಥ ಆಯ್ತಲ್ಲ? ಗಾಂಧಿವಾದ ತತ್ವದಲ್ಲಿ 46ನೇ ವಿಧಿ ಏನೇನು ಹೇಳುತ್ತೆ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬುಡಕಟ್ಟು ಜನಾಂಗದವರಿಗೆ ಆಗ್ತಕ್ಕಂತ ಹಲವಾರು ಶೋಷಣೆಗಳೇನಿದೆ ಆ ಶೋಷಣೆಗಳಿಂದ ರಕ್ಷಿಸಬೇಕಾಗಿರ್ತಕ್ಕಂತ ಕರ್ತವ್ಯ ಪ್ರತಿಯೊಂದು ರಾಜ್ಯದ ಒಂದು ಕರ್ತವ್ಯ ಆಗಿರುತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ವಿಧಿಯ ಪ್ರಕಾರ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡಬೇಕು, ಸಾರ್ವಜನಿಕರಿಗೆ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರವನ್ನು ಕೊಡಬೇಕು ಅಂತ ಹೇಳುತ್ತೆ. ಇಲ್ಲಿ ನೋಡಿ, ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರತಕ್ಕಂಥ ಒಂದು ವ್ಯವಸ್ಥೆಯೇ ಪ್ರಜಾತಾಂತ್ರಿಕ ವ್ಯವಸ್ಥೆ. ಈ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ಒಂದು ದೇಶ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತ. ಓಕೆನಾ? ಈ ಭಾರತ ದೇಶ ಏನ್ ಮಾಡಿದೆ ಅಂದ್ರೆ ಹಲವಾರು ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಥವಾ ಎಲ್ಲ ಬೇಕಾಗಿರ್ತಕ್ಕಂಥ ಎಲ್ಲ ಅವಶ್ಯಕತೆಗಳನ್ನ ಏನೇನ್ ಬೇಕಿದೆ ಆ ಎಲ್ಲಾ ನೀಡ್ಸ್ ಅನ್ನ ಏನ್ ಮಾಡಿದೆ ಅಂದ್ರೆ ಫುಲ್ಫಿಲ್ ಮಾಡಿಲ್ಲ, ಫುಲ್ಫಿಲ್ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿ ನೋಡಿ, ನೀವೆಲ್ಲ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹೋದಾಗ ನಮ್ಗೆಲ್ಲ ಗೊತ್ತಾಗುತ್ತೆ ನಮ್ಗೇನ್ ಪೌಷ್ಟಿಕತೆ. ಈಗ ಫಾರ್ ಎಕ್ಸಾಂಪಲ್ ಐರನ್ ಕಂಟೆಂಟ್ ಬೇಕು ಅಂತಂದ್ರೆ ಐರನ್ ಕಂಟೆಂಟ್ ಬೇಕಿರ್ತಕ್ಕಂಥ ಟ್ಯಾಬ್ಲೆಟ್ ಗಳು ಅವೈಲೇಬಲ್ ಇನ್ ಗವರ್ಮೆಂಟ್ ಹಾಸ್ಪಿಟಲ್ಸ್. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಸಾರ್ವಜನಿಕ ಆಸ್ಪತ್ರೆಗಳಿಗೆ ಹೋಗಲ್ಲ, ಅದು ನಮ್ ಮೈಂಡ್ ಫಿಕ್ಸ್ ಆಗಿಬಿಡುತ್ತೆ. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ನಮ್ಗೆ ಯಾವುದೇ ಒಂದು ಉಪಯೋಗ ಬರಲ್ಲ. ಪ್ರೈವೇಟ್ ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಸೂಜಿ ಮಾಡಿಸ್ಕೊಂಡ್ರೆ ನಾವು ಆರಾಮಾಗ್ತೀವಿ ಅಂತಕ್ಕಂತ ಒಂದು ಭಾವನೆ ನಮ್ಮೆಲ್ಲರಲ್ಲೂ ಕೂಡ ಇದೆ. ಉದಾಹರಣೆಯನ್ನು ನೋಡಿ, ಸಾಕಷ್ಟು ಉದಾಹರಣೆಗಳನ್ನು ಕೊಡೋದಾದ್ರೆ ಇಲ್ಲೇ ನಮ್ಮ ಗಂಗಾವತಿ ನಗರ ಆಸ್ಪತ್ರೆ ನಮಗೆ ನೋಡಿದಾಗ ಗೊತ್ತಾಗುತ್ತೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಆಸ್ಪತ್ರೆ ಅಂತಂದ್ರೆ ಸುತ್ತಮುತ್ತಲಿನ ಹಳ್ಳಿಗಳಿಗೂ ಕೂಡ ಸಾಕಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದೆ ಅಂತಂದ್ರೆ ನಿಜಕ್ಕೂ ತಪ್ಪಾಗಲ್ಲ. ಆ ಒಂದು ಆಸ್ಪತ್ರೆಗಳನ್ನ ನೀವು ಮೀಟ್ ಆದಾಗ ಯಾವ ಖಾಸಗಿ ಆಸ್ಪತ್ರೆಗಳು ಕೂಡ ಕಡಿಮೆ ಇಲ್ಲ. ಅದನ್ನ ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾರೆ ಈ ಆದರ್ಶ ಒಂದು ಯಾವ್ದು ಗಾಂಧಿವಾದಿ ತತ್ವಗಳಲ್ಲಿ ಹೇಳ್ತಕ್ಕಂಥ 47ನೇ ವಿಧಿಯ ಪ್ರಕಾರ ಸಾರ್ವಜನಿಕರಿಗೆ ಪೌಷ್ಟಿಕ ಆಹಾರವನ್ನ, ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡತಕ್ಕಂಥ ಕೆಲಸ ಪ್ರತಿಯೊಂದು ರಾಜ್ಯ ಸರ್ಕಾರಗಳದ್ದು ಆಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳನ್ನ, ತಾಲೂಕುಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನ ಕಾಣ್ತೀವಿ. ಈ ಎಲ್ಲಾ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ, ಆಯಕಟ್ಟಿನ ಪ್ರದೇಶದಲ್ಲಿ ಏನಾಗಿರುತ್ತೆ ಅಂದ್ರೆ ಸಾರ್ವಜನಿಕ ಆಸ್ಪತ್ರೆಗಳನ್ನ ಕೊಡ್ತಾರೆ. ಅದರ ಮೂಲ ಉದ್ದೇಶ ಏನು ಅಂತಂದ್ರೆ ಈ ಆರ್ಟಿಕಲ್ ಗೆ ಸಂಬಂಧಪಟ್ಟಂಗೆ ಎಲ್ಲಾ ಸಾರ್ವಜನಿಕರ ಆರೋಗ್ಯ ಇಲ್ಲಿ ಮುಖ್ಯ ಆಗಿರುತ್ತೆ. ಹಾಗಾಗಿ ಫ್ರೀ ಸರ್ವಿಸ್ ಅನ್ನ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಇವತ್ತು ಕೊಡ್ತಾ ಬಂದಿದೆ. ಇದನ್ನ ನಾವು ನೀವು ಕೂಡ ಗಮನಿಸಬಹುದು. ನೆಕ್ಸ್ಟ್ 48ನೇ ವಿಧಿಯ ಪ್ರಕಾರ ನೋಡಿ, ಆರ್ಟಿಕಲ್ 48 ಏನ್ ಹೇಳುತ್ತೆ ಅಂತಂದ್ರೆ 48ನೇ ವಿಧಿಯ ಪ್ರಕಾರ ಕೃಷಿ ಮತ್ತು ಪಶು ಸಂಗೋಪನೆಯಲ್ಲಿ ಆಧುನಿಕವಾಗಿರ್ತಕ್ಕಂಥ, ವೈಜ್ಞಾನಿಕವಾಗಿರ್ತಕ್ಕಂಥ ಟಚ್ ಅಪ್ ಕೊಡಬೇಕು. ನೋಡಿ, ಮಾಡರ್ನ್ ಆಗಿರ್ತಕ್ಕಂಥ ಟೆಕ್ನಿಕಲ್ ಇವತ್ತೇನು ಇಂಪ್ಲಿಮೆಂಟ್ ಆಗಿದೆ ಆ ಎಲ್ಲ ಟೆಕ್ನಿಕ್ಸ್ ಅನ್ನ ನಾವು ಅಗ್ರಿಕಲ್ಚರ್ ಅಲ್ಲಿ, ಆ ವೆಟರ್ನರಿ ಫೀಲ್ಡ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಟಚ್ಅಪ್ ಮಾಡಬೇಕು, ಅದನ್ನ ಅಪ್ಲೈ ಮಾಡಬೇಕು ಅಂತ ಹೇಳುತ್ತೆ. ಅದಕ್ಕೆ ಅರ್ಥ ಮಾಡ್ಕೊಡ್ರಿ, 48ನೇ ವಿಧಿಯ ಪ್ರಕಾರ ಕೃಷಿ ಮತ್ತು ಪಶು ಸಂಗೋಪನೆಯಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂಥ, ಆಧುನಿಕವಾಗಿರ್ತಕ್ಕಂಥ ಒಂದು ಮಾದರಿಯನ್ನ ನಾವೇನ್ ಮಾಡ್ಕೋಬೇಕಂದ್ರೆ ಅನ್ವಯ ಮಾಡ್ಕೋಬೇಕು. ಇದನ್ನ ನೀವು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತು ಆಧುನಿಕವಾಗಿರ್ತಕ್ಕಂಥ ಜಗತ್ತಲ್ಲಿ ನೋಡಿ, ಟೆಕ್ನಿಕಲಿ ಗ್ರೋತ್ ತುಂಬಾನೇ ಇದೆ. ತಾಂತ್ರಿಕವಾಗಿರ್ತಕ್ಕಂಥ ಯುಗದಲ್ಲಿ ನಾವು ನೀವೆಲ್ಲರೂ ಕೂಡ ಇದ್ದೀವಿ. ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿರ್ಬೋದು, ಇವತ್ತು ಸಾಕಷ್ಟು ಬಯೋಟೆಕ್ನಾಲಜಿ ಆಗಿರ್ಬೋದು, ಟೆಕ್ನಿಕಲಿ ಆಗಿರ್ಬೋದು, ಸಾಕಷ್ಟು ಇಂಪ್ರೂವ್ಮೆಂಟ್ ಇದೆ. ಇವತ್ತು ವಿಶ್ವದಲ್ಲಿ ತಾಂತ್ರಿಕವಾಗಿರ್ತಕ್ಕಂಥ ಬೆಳವಣಿಗೆ ಶರವೇಗದಲ್ಲಿದೆ. ಹಾಗಾಗಿ ಭಾರತ ದೇಶದ ಕೃಷಿ ಪದ್ಧತಿಗೂ ವಿದೇಶಿಯ ಅಥವಾ ಪರರಾಷ್ಟ್ರದ ಕೃಷಿ ಪದ್ಧತಿಗೂ ತುಂಬಾ ವ್ಯತ್ಯಾಸ ಇದೆ. ಹೆಂಗಿದೆ ಅಂತಂದ್ರೆ, ಆಸ್ಟ್ರೇಲಿಯಾದಲ್ಲಿ ತಗೊಂಡ್ರೆ ಯಾವುದೇ ಒಂದು ಬೆಳೆಯನ್ನು ಬೆಳೆದಾಗ ಅಲ್ಲಿ ಕಟಾವು ಆಗಿರ್ಬೋದು, ಯಾವುದೇ ಒಕ್ಕಲುತನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಬೆಳೆಗಳನ್ನ ಕಟ್ ಮಾಡೋದಾಗಿರ್ಬೋದು, ಆ ಬಿತ್ತನೆ ಮಾಡ್ತಕ್ಕಂಥ ಆಗಿರ್ಬೋದು, ಹಾರ್ವೆಸ್ಟರ್ ಮಷಿನ್ ಗಳನ್ನು ಯೂಸ್ ಮಾಡ್ತಾರೆ. ಯಾವುದೇ ಕಟಾವು ಮಾಡದಿದ್ರೆ ಆ ಕಟಾವು ಮಾಡೋದಕ್ಕೆ ಟೆಕ್ನಿಕಲ್ ಅನ್ನ ಯೂಸ್ ಮಾಡ್ತಾರೆ. ಅವರು ಮಾನಸಿಕವಾಗಿರ್ತಕ್ಕಂಥ ಒಂದು ಏನಂತ ಕರಿತೀವಿ ಅದಕ್ಕೆ, ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿ ನಾವೇನ್ ಮಾಡ್ತೀವಿ ಅಂದ್ರೆ ಯಾವುದೇ ದೈಹಿಕ ಒಂದು ಪರಿಶ್ರಮ ಇಲ್ಲದಂಗೆ ತಾಂತ್ರಿಕವಾಗಿರ್ತಕ್ಕಂಥ ಒಂದು ಪರಿಶ್ರಮವನ್ನು ಅಲ್ಲಿ ಹಾಕಿ ಏನ್ ಮಾಡ್ತೀವಿ ಅಂದ್ರೆ ಬೆಳೆಗಳನ್ನು ಬೆಳೀತಾ ಇದೆ. ಸೊ ಹಾಗಾಗಿ ನಮ್ಮ ದೇಶ ಕೃಷಿ ಪದ್ಧತಿಯಲ್ಲಿ ಇನ್ನೂ ಕೂಡ ಸಾಕಷ್ಟು ಬೆಳವಣಿಗೆ ಆಗುವಂತ ನಿಟ್ಟಿನಲ್ಲಿದೆ. ಪರರಾಷ್ಟ್ರದವ್ರು ಏನ್ ಮಾಡ್ತಾ ಇದ್ರೆ ಆಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನಗಳನ್ನ, ಸಲಕರಣೆಗಳನ್ನ ಯೂಸ್ ಮಾಡ್ತಾರೆ. ಆದ್ರೆ ಭಾರತದಲ್ಲಿ
ಕೃಷಿ ಪದ್ಧತಿ ಏನಿದೆ ಅಂದ್ರೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕೃಷಿ ಪದ್ಧತಿ ಇದೆ. ಹಾಗಾಗಿ ನಮ್ಮ ರಾಷ್ಟ್ರದಲ್ಲಿ ರೈತರ ಪಾಡು ನಿಜಕ್ಕೂ ತುಂಬಾ ಕಷ್ಟದಲ್ಲಿದೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಎಲ್ಲಾ ರೈತಾಪಿ ವರ್ಗದವರಿದ್ದಾರೆ. ಹಾಗಾಗಿ ನಾವು ನಿಮ್ಮೆಲ್ಲರನ್ನು ತಿಳ್ಕೊಂಡು ನಾವು ತಿಳ್ಕೊಳ್ಳೋದು ಮುಖ್ಯ ಅಲ್ಲ, ರಾಜ್ಯವನ್ನ ಅಥವಾ ರಾಜಕೀಯವಾಗಿರ್ತಕ್ಕಂಥ ನಾಯಕರುಗಳು ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಈಗ ದೇಶದ ಬೆನ್ನೆಲುಬು ಯಾವುದು ಅಂದ್ರೆ ರೈತರು ಅಂತ ಕರಿತೀವಿ. ಆ ರೈತರನ್ನೇ ನಾವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಆ ಬೆನ್ನೆಲುಬನ್ನೇ ನಾವು ಮುರಿದೀವಿ ಅಂತಂದ್ರೆ ಯಾವುದೇ ಒಂದು ರಾಷ್ಟ್ರ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. 48ನೇ ವಿಧಿ ಸ್ಪಷ್ಟವಾಗಿ ಹೇಳುತ್ತೆ, ಕೃಷಿಯಲ್ಲಿ ಮತ್ತು ಪಶು ಸಂಗೋಪನೆಯಲ್ಲಿ ಆಧುನಿಕವಾಗಿರ್ತಕ್ಕಂಥ ತಾಂತ್ರಿಕವಾಗಿರ್ತಕ್ಕಂಥ ಮಾದರಿಯನ್ನ ಅನ್ವಯ ಮಾಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನವನ್ನು ಕೊಡ್ತದೆ. ಗುಡಿ ಕೈಗಾರಿಕೆ ಆಗಿರ್ಬೋದು, ಯಾವುದೇ ಒಂದು ಸಣ್ಣ ಕೈಗಾರಿಕೆಗಳು ಅಥವಾ ಗುಡಿ ಕೈಗಾರಿಕೆಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಪ್ರೋತ್ಸಾಹಿಸಬೇಕಾಗುತ್ತೆ. ಗುಡಿ ಕೈಗಾರಿಕೆಗಳಂದ್ರೆ ಇವು ಧರ್ಮಸ್ಥಳ ಉಜಿರೆ ಎಲ್ಲ ಹೋಗ್ಬಿಟ್ರೆ ಏನ್ ಮಾಡ್ತಾರೆ, ಬೀಡಿ ಅಂತ ಏನ್ ಕರಿತೀವಿ, ಬೀಡಿ, ಆ ಬೀಡಿಗಳನ್ನ ಕಟ್ತಾ ಇರ್ತಾರೆ. ಗುಡಿ ಕೈಗಾರಿಕೆಗಳನ್ನ ನೇಯುವುದಾಗಿರ್ಬೋದು, ಕುಂಬಾರಿಕೆ ವೃತ್ತಿ ಆಗಿರ್ತಕ್ಕಂಥದ್ದು, ನೂಲುವುದಾಗಿರ್ಬೋದು, ಈ ತರದ ಹಲವಾರು ಕೆಲಸಗಳು ಏನಪ್ಪಾ ಅಂದ್ರೆ ನಾವು ಗುಡಿ ಕೈಗಾರಿಕೆಗಳಂತ ಕರಿತೀವಿ. ಆ ಗುಡಿ ಕೈಗಾರಿಕೆಗಳನ್ನ ನಾವೇನ್ ಮಾಡ್ಬೇಕು, ಪ್ರೋತ್ಸಾಹಿಸಬೇಕು ಅಂತಕ್ಕಂಥದ್ದು. ಈ ರೀತಿಯಾಗಿ ಇಡೀ ರಾಜನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರ್ತಕ್ಕಂಥ ಈ ಎಲ್ಲಾ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು ಏನನ್ನ ಹೇಳುತ್ತೆ ಅಂತಂದ್ರೆ ಆದರ್ಶವಾಗಿರ್ತಕ್ಕಂಥ ಮಾರ್ಗದರ್ಶಿ ಸೂತ್ರಗಳನ್ನ ಕೊಡ್ತಾ ಹೋಗುತ್ತೆ. ಈ ಎಲ್ಲಾ ವೆಪನ್ಸ್ಗಳನ್ನ, ಈ ಎಲ್ಲ ಸ್ಟ್ರಾಟಜಿಗಳನ್ನ ನಾವೇನಾದ್ರೂ ಯೂಸ್ ಮಾಡಿದ್ದೇ ಆಗಿದ್ರೆ ವಿಶ್ವದಲ್ಲಿ ಅಮೆರಿಕ ಹೆಂಗೆ ದೊಡ್ಡಣ್ಣ ಆಗಿದೆ, ಆ ಒಂದು ದೊಡ್ಡಣ್ಣನ ಸ್ಥಾನವನ್ನ ಭಾರತವೂ ಕೂಡ ಪಡ್ಕೋಬಹುದು. ಅದಕ್ಕೆ ಮೂಲ ಒಂದು ಉದ್ದೇಶ ಅಥವಾ ಅವಶ್ಯಕತೆ ಏನಿದೆ ಅಂದ್ರೆ ನೀವು ನಾವೆಲ್ಲರೂ ಕೂಡ ಈ ತರದ ವಿಚಾರಗಳನ್ನ ಅಲ್ಲಿ ನಾವು ನೀವೆಲ್ಲರೂ ಕೂಡ ಯಶಸ್ವಿ ಆಗೋದತ್ರ ದಾಪಕವನ್ನ ಹಾಕೊಳ್ಳಿ. ಈ ಒಂದು ಕ್ಲಾಸ್ ಅಲ್ಲಿ ನಾವು ನೀವೇನ್ ತಿಳ್ಕೊಂಡ್ಬೇಕು ಅಂದ್ರೆ ಡಿಪಿಎಸ್ಸಿ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಡಿಪಿಎಸ್ಸಿ, ಒನ್ ಈಸ್ ಸೋಷಲಿಸ್ಟ್ ಪ್ರಿನ್ಸಿಪಲ್ಸ್, ಸೆಕೆಂಡ್ ಒನ್ ಈಸ್ ಲಿಬರಲ್ ಪ್ರಿನ್ಸಿಪಲ್ಸ್, ಥರ್ಡ್ ಒನ್ ಈಸ್ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಂತ ನಾವು ಹೇಳ್ಬೋದು. ಇಲ್ಲಿ ಯಾವ್ಯಾವ ತತ್ವಗಳು ಬರ್ತವೆ, ಮೂರು ಪ್ರಕಾರಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇದನ್ನು ರಾಜನೀತಿ ನಿರ್ದೇಶಕರ ತತ್ವಗಳಲ್ಲಿ ಬರ್ತಕ್ಕಂಥ ಈ ಪ್ರಮುಖ ಮೂರು ವಿಧಗಳು ಯಾವ್ಯಾವ ಅಂದ್ರೆ ಒಂದನೇದಾಗಿ ಸಮಾಜವಾದಿ ತತ್ವಗಳು, ಎರಡನೇದಾಗಿ ಉದಾರವಾದಿ ತತ್ವಗಳು, ಮೂರನೇದಾಗಿ ಗಾಂಧಿವಾದಿ ತತ್ವಗಳು ಅಂತ ಹೇಳಿ ಕರಿತೀವಿ. ಈ ಮೂರು ತತ್ವಗಳು ಏನನ್ನ ಹೇಳುತ್ತಂದ್ರೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನಗಳನ್ನ, ಸಲಹೆಗಳನ್ನ, ಆದರ್ಶಗಳನ್ನ, ನೈತಿಕ ಮೌಲ್ಯಗಳನ್ನ ಕೊಡುವಲ್ಲಿ ಸಾಕಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ವಿಚಾರಗಳನ್ನ ಮಂಡನೆ ಮಾಡಿದರೆ ಆ ವಿಚಾರಗಳನ್ನ ನಮ್ಮ ಸರ್ಕಾರಗಳು ವಾಸ್ತವದಲ್ಲಿ ಅದನ್ನ ಅಪ್ಲೈ ಮಾಡಿಕೊಂಡ್ರೆ ಅವಾಗ ಈ ರಾಜನೀತಿ ನಿರ್ದೇಶಕ ತತ್ವಗಳಿಗೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಬೆಲೆ ಅಂತ ಸಿಗುತ್ತೆ. ಸೊ ಹಾಗಾಗಿ ಈ ಎಲ್ಲಾ ವಿಚಾರವನ್ನು ತಿಳಿದ ಒಟ್ಟಿಗೆ ನೀವು ವಿಚಾರವನ್ನ ಪದೇ ಪದೇ ಆನ್ಲೈನ್ ತರಗತಿಯನ್ನ ವೀಕ್ಷಣೆ ಮಾಡೋದ್ರಿಂದ ಅಂತಕ್ಕಂಥ ಅರ್ಥ ಆಗುತ್ತೆ. ಸೊ ಹಾಗಾಗಿ ಅಗೇನ್ ಅಗೇನ್ ಯು ಕ್ಯಾನ್ ವಾಚ್ ದ ವಿಡಿಯೋಸ್. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮನ್ನು ನಾನು ಭೇಟಿ ಹಾಕ್ತೀನಿ ಅಂತ ಹೇಳ್ತಾ ಇಷ್ಟೊತ್ತು ಕ್ಲಾಸ್ ಅಂತ ಕೇಳಿದ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.